जाले जाले जेडीएस सोरेला जाले काले काले योगेश्वर काले निखिल सोलतेन अर्थ इवत् जन सगर नम देवेगौड़ अप्पाजी कोट्टिरुवंत कोडुगे भागक्के अन्याय आगले इल्ल देवेगौड़ अप्पाजी अवर अन्नद ऋण इन्नु तीरिस्तिल्ल ಅನ್ನೂರುನ ತೀರಿಸಬೇಕು ನಮ್ಮ ನಿಖಿಲಣ್ಣನ ಗೆಲ್ಲಿಸಬೇಕು 25,000 ಮತಗಳಿಂದ ಜೈಸಿಲರನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಪ್ರಣ ತೊಟ್ಟಿದ್ದೇವೆ ಗೆದ್ದೇ ಗೆಲ್ತಾರೆ ನಮ್ಮ ನಿಖಿಲಣ್ಣ ಅದರಲ್ಲಿ ಎರಡು ಮಾತಿಲ್ಲ ಎಷ್ಟು ಮತಗಳು ಅಂತ ಗೆಲ್ತಾರೆ ನೋಡಿ ಸರ್ ಜನಸಾಗರ ಇದು ಜನಸಾಗರ ನೋಡಿ ಚನ್ನಪಣ್ಣದ ಜನತೆ ಭಾರಿ ಬುದ್ಧಿವಂತರವರೇ ಯಾಕೆಂದ್ರೆ ರಾಮನಗರದಲ್ಲಿ ಸೋಲ್ಸವರ ನಿಖಿಲ್ ಕುಮಾರ್ ಸ್ವಾಮಿನ ಮಂಡ್ಯದಲ್ಲಿ ಸೋಲ್ಸವರ ಚನ್ನಪಣ್ಣದವರು ಗೆದ್ದು ತೋರಿಸ್ತಾರೆ ನೋಡಿ ಸರ್ ಚನ್ನಪಣ್ಣದವರು ಯಾಕಾಗಿ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅಷ್ಟು ಆತ್ಮವಿಶ್ವಾಸ ಯಾಕಾಗಿ ಇರೋದು ಸರ್ ಈ ರಾಜ್ಯದ ಈ ದೇಶದ ಮಣ್ಣಿನ ಮಗ ಆದಂತ ದೇವೇಗೌಡರ ಮೊಮ್ಮಗ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಮಂತ್ರಿಗಳ ಮಗ ಯುವರಾಜ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಬಾಳ ಯುವಕರಿಗೆ ಬೇಕಾದವನು ಬಡವರಿಗೆ ಬಲ್ಲಿಗರಿಗೆ ಬೇಕಾದಂತ ವ್ಯಕ್ತಿ ಯಾಕೆಂದ್ರೆ ಇಂತೆವರು ರಾಜಕೀಯದಲ್ಲಿ ಮುಂದೆ ಬರಬೇಕು ಸರ್ ನಮ್ಮಂತೆ ಯುವಕರಿಗೆಲ್ಲ ಮಾರ್ಗದರ್ಶನ ನಾನು ಇದೆ ನಿಮ್ಮ ಚಾನೆಲ್ ಅಲ್ಲಿ ಹೇಳಿದೆ ಇದೆ ರಾಮನಗರದಲ್ಲಿ ಹೇಳಿದೆ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಬರ್ದಮಡಿಕೊಳ್ಳಿ ಸರ್ 35 ರಿಂದ 45,000 ಮತಗಳ ಅಂತರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಚನ್ನಪಣ್ಣ ಕ್ಷೇತ್ರದಲ್ಲಿ ಜೈಬರ್ ಏನು ಬರಸ್ತಾರೆ 100% ಗೆಲ್ತಾರೆ ಸರ್ ಸಿಪಿ ಯೋಗೇಶ್ವರ ಅವರು ಏನು ಪಕ್ಷ ಬಿಟ್ಟು ಹೋಗಿರುವಂತದ್ದು ಮೈತ್ರಿಯನ್ನ ತೊರೆದಿರುವಂತದ್ದು ಅದು ಎಲ್ಲೋ ಒಂದ್ ಕಡೆ ಮೈತ್ರಿಗೆ ಹಿನ್ನಡೆ ಆಗಲ್ವ ಅಂತ ಸರ್ ಮೈತ್ರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಬಿಜೆಪಿ ಅವರು ಆರ್ಎಸ್ಎಸ್ ತತ್ವ ಸಿದ್ಧಾಂತದಲ್ಲಿ ಇರುವಂತವರು ಬಿಜೆಪಿ ಒಂದು ಓಟನು ಯೋಗೇಶ್ವರ ಹಿಂದೆ ಹೋಗಲ್ಲ ಯೋಗೇಶ್ವರ ಹಿಂದೆ ಹೋಗಿರೋರು ಕಾಂಗ್ರೆಸ್ ತೋರೆ ಕಾಂಗ್ರೆಸ್ ತೋರೆ ಹೋಗಿರೋದು ಬಿಜೆಪಿ ಓಟು ಬಿಜೆಪಿ ಇಲ್ಲೇ ಇವೆ ಆದ್ರಿಂದ ಜೆಡಿಎಸ್ ಓಟ್ಗಳು ಕುಮಾರಣ್ಣ ದೇವೇಗೌಡರು ದೇವೇಗೌಡರು ಕುಮಾರಣ್ಣನ ಹೇಳಿದ ಮೇಲೆ ಎಲ್ಲೂ ಹೋಗೋದಿಲ್ಲ ಹಳೆ ಕಾಂಗ್ರೆಸ್ ತೋರು ಹಳೆ ಕಾಂಗ್ರೆಸ್ ನಲ್ಲಿ ಇರುವಂತವರ ಓಟ್ಗಳು ನೋಡಿ ಮೂಲ ಕಾಂಗ್ರೆಸ್ ತೋರು ಎಲ್ಲ ಜೆಡಿಎಸ್ ಗೆ ಹಾಕ್ತಾರೆ ನಿಮ್ಮ ಚಾನೆಲ್ ನಲ್ಲಿ ನಾನು ಹೇಳಿದಿನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಸರ್ 35 ರಿಂದ 40,000 ಮತಗಳ ಅಂತರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಜೈಬರಿ ಬರಸ್ತಾರೆ ಸರ್